दर्शन के मध्यंतर जमीन हाईकोर्ट बिग रिलीफ आरु वारे अनारोग्य हिन्दली दर्शन के चिकित्सा अगत्यते कारण हाईकोर्ट बिग रिलीफ क्षण दर्शन बल्लारिया सेंट्रल जेल बरता प्रक्रिये नड़ीता है सेंट्रल जेल मतदे बल्लारिया सेंट्रल जेल पक्कदल्लिरुवंता स्वल्प दूरदल्लिरुवंता दुर्गम टेंपल अल्ली दर्शन पत्नी विजयलक्ष्मी विशेष पूजे सल्लिसी प्रार्थने माड्कोंड्रु इन्नु आ भागदल्लिने अपार प्रमाणदल्लि अभिमानिगळु कूड सेरिद्दारे दर्शन अवरन्न यारादरू मीट आगक्के बंदागलेने जैल मुंभागदल्लि अपार संख्येयल्लि अभिमानिगळु सेर्ता इद्दरु ಯಾವಾಗ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಭೇಟಿಯಾಗಿ ಬರ್ತಾ ಇದ್ರು ಆಗೆಲ್ಲ ಕೂಡ ಅಭಿಮಾನಿಗಳು ಹೊರಭಾಗದಲ್ಲಿ ನಿಂತು ಬ್ಯಾರಿಕೇಡ್ ಮೇಲೆಗಳ ಹತ್ತಿ ಕಾಂಪೌಂಡ್ ಮೇಲೆ ಹತ್ತಿ ಘೋಷಣೆ ಕೂಗ್ತಾ ಇದ್ರು ಡಿ ಬಾಸ್ ಡಿ ಬಾಸ್ ಈಗ 5 ತಿಂಗಳ ನಂತರದಲ್ಲಿ ದರ್ಶನ್ ಬಿಡುಗಡೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಖುಷಿ ಇರುತ್ತೆ ಹಾಗಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ ಆದರೆ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಬಳ್ಳಾರಿಯ ಜೈಲ್ ಮುಂಭಾಗದಲ್ಲಿ ಯಾರನ್ನು ಕೂಡ ಬಿಟ್ಟಿಲ್ಲ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ ಪೊಲೀಸರು ಯಾವುದೇ ರೀತಿಯಾದಂತ ಗಲಾಟೆಗಳಿಗೆ ಆಸ್ಪದ ಕೊಟ್ಟಿಲ್ಲ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆ ನಿಯೋಜಿಸಲಾಗಿದೆ ಬೈ ರೋಡ್ ಮೂಲಕವಾಗಿ ದರ್ಶನ್ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಿಂದ ಬೆಂಗಳೂರಿಗೆ ಬರ್ತಾ ಎರಡುವೇ ಒಂದು ಬಳ್ಳಾರಿಯಿಂದ ಚಳ್ಳಕೆರೆ ಮಾರ್ಗವಾಗಿ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಬರಬಹುದು ಅಥವಾ ಆಂಧ್ರದ ಒಳಗಿನಿಂದ ಅನಂತಪುರ ಮಾರ್ಗವಾಗಿ ಬೆಂಗಳೂರಿಗೆ ಬರುವಂತ ಸಾಧ್ಯತೆಗಳಿವೆ ದರ್ಶನ್ಗೆ ಜಾಮೀನು ಸಿಕ್ಕಿರೋದು ಕಾನೂನು ಕ್ರಮ ರೇಣುಕಸ್ವಾಮಿ ತಂದೆ ಕಾಶಿನಾಥಯ್ಯವರ ಹೇಳಿಕೆ ಇದು ದರ್ಶನ್ಗೆ ಜಾಮೀನು ಸಿಕ್ಕಿದೆ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಅದೆಲ್ಲವೂ ಕೂಡ ಕಾನೂನು ಕ್ರಮ ಅಂತಿದ್ದಾರೆ ಮೃತ ರೇಣುಕಸ್ವಾಮಿ ತಂದೆ ಕಾಶಿನಾಥಯ್ಯ ನಮಗೆ ಅನ್ಯಾಯ ಆಗಿದೆ ಕಾನೂನು ಹೋರಾಟವನ್ನ ನಾವು ಮುಂದುವರಿಸುತ್ತೀವಿ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು ಅನ್ನೋದೊಂದೇ ನಮ್ಮ ಬೇಡಿಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಕಾಶಿನಾಥಯ್ಯ ಮಾತಾಡಿದ್ದಾರೆ ಪ್ರತಿಕ್ರಿಯಿಸಿದ್ದಾರೆ ಮಧ್ಯಂತರ ಜಾಮೀನು ಸಿಕ್ಕ ನಂತರದಲ್ಲಿ ಕಾಶಿನಾಥಯ್ಯ ಅವರ ಹೇಳಿಕೆ ನಮಗೆ ಮೊದಲಿಂದನೂ ಮನಸ್ಸಿಗೆ ನೋವಾಗಿದೆ ತಿಳಿದ್ರೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗ ಮಧ್ಯೆ ನಮ್ಮ ಮೊಮ್ಮಗನ ನೋಡ್ಕೊಂಡು ಅಂತ ಬಂದಿದ್ವಿ ಅದು ಕಾನೂನು ವ್ಯವಸ್ಥೆಯಲ್ಲಿ ಜಾಮೀನು ಆಗಿರೋದು ಕಾನೂನು ವ್ಯವಸ್ಥೆ ಅದನ್ನು ನಾವು ಅದಕ್ಕೆ ನೀನು ಕಾಮೆಂಟ್ ಮಾಡಕ್ಕೆ ಬರೋದಿಲ್ಲ ಅದು ಕಾನೂನು ಏನು ವ್ಯವಸ್ಥೆ ಸದ್ಯಕ್ಕೆ ನಾವಂತೂ ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಐತೆ ನಮಗೆ ಕಾನೂನು ನಂಬಿಕೆ ಇದೆ ಪೊಲೀಸ್ ಬಗ್ಗೆ ನಂಬಿಕೆ ಇದೆ ಟ್ರೀಟ್ಮೆಂಟ್ ಅದಕ್ಕೆ ನಾವೇನು ಟ್ರೀಟ್ಮೆಂಟ್ ಅದು ಡಾಕ್ಟ್ರಿಗುಂಟು ಅವರುಂಟು ಕೋರ್ಟ್ ಉಂಟು ಅದ್ರ ಬಗ್ಗೆ ನಾವು ಏನು ಮಾತಾಡಕ್ಕೆ ತಯಾರಿಲ್ಲ ನಮಗೆ ಸಂಬಂಧನೂ ಇಲ್ಲ ಅದು ನಮಗೆ ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ಅಷ್ಟು ಬಿಟ್ಟರೆ ಏನಿಲ್ಲ ನಮಗೆ ಮೊದಲಿಂದನೂ ಮನಸ್ಸಿಗೆ ನೋವಾಗಿದೆ ತಿಳಿದ್ರೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗ ಮಧ್ಯೆ ನಮ್ಮ ಮೊಮ್ಮಗನ ನೋಡ್ಕೊಂಡು ಅಂತ ಬಂದಿದ್ವಿ ಅದು ಕಾನೂನು ವ್ಯವಸ್ಥೆಯಲ್ಲಿ ಜಮೀನು ಆಗಿರೋದು ಕಾನೂನು ವ್ಯವಸ್ಥೆ ಅದನ್ನು ನಾವು ಅದಕ್ಕೆ ನೀನು ಕಾಮೆಂಟ್ ಮಾಡಕ್ಕೆ ಬರೋದಿಲ್ಲ ಅದು ಕಾನೂನು ಏನು ವ್ಯವಸ್ಥೆ ಸದ್ಯಕ್ಕೆ ನಾವಂತೂ ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಐತೆ ನಮಗೆ ಕಾನೂನು ನಂಬಿಕೆ ಇದೆ ಪೊಲೀಸ್ ಬಗ್ಗೆ ನಂಬಿಕೆ ಇದೆ ಟ್ರೀಟ್ಮೆಂಟ್ ಅದಕ್ಕೆ ನಾವೇನು ಟ್ರೀಟ್ಮೆಂಟ್ ಅದು ಡಾಕ್ಟ್ರಿಗುಂಟು ಅವರುಂಟು ಕೋರ್ಟ್ ಉಂಟು ಅದ್ರ ಬಗ್ಗೆ ನಾವು ಏನು ಮಾತಾಡಕ್ಕೆ ತಯಾರಿಲ್ಲ ನಮಗೆ ಸಂಬಂಧನೂ ಇಲ್ಲ ಅದು ನಮಗೆ ತಪ್ಪಿದ್ರೆ ಇದು ಮೃತ ರೇಣುಕಸ್ವಾಮಿ ತಂದೆ ಕಾಶಿನಾಥಯ್ಯ ಅವರ ಮೊದಲ ರಿಯಾಕ್ಷನ್ ಮಧ್ಯಂತರ ಜಾಮೀನು ಮಂಜೂರಾದ ನಂತರದಲ್ಲಿ ಮಾತನಾಡಿರುವಂಥದ್ದು ನಮ್ದೇನೋ ಅಭ್ಯಂತರ ಇಲ್ಲ ಕಾನೂನು ಕ್ರಮ ಕಾನೂನು ಪ್ರಕಾರವಾಗಿ ಅವರಿಗೆ ಜಾಮೀನು ಸಿಕ್ಕಿದೆ ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದೊಂದೇ ನಮ್ಮ ಬಯಕೆ ಅನ್ನುವಂಥ ಹೇಳಿಕೆಯನ್ನು ಕಾಶಿನಾಥಯ್ಯ ಮಾತಾಡಿ ಇನ್ನು ಮತ್ತೊಂದು ಕಡೆ ದರ್ಶನ್ ಬಿಡುಗಡೆಯ ಪ್ರಕ್ರಿಯೆಗಳು ನಡೀತಾ ಇದೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿ ಜೈಲು ಅಧಿಕಾರಿಗಳಿಂದ ಏನೇನು ಪ್ರಕ್ರಿಯೆಗಳಿರುತ್ತೆ ಅಂದರೆ ಹೈಕೋರ್ಟ್ ಆದೇಶದ ಪ್ರತಿ ಸಿಸಿಎಚ್ ಕೋರ್ಟ್ನಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಏನು ತಲುಪಿದೆ ಆದೇಶದ ಪ್ರತಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಅಧಿಕಾರಿಗಳ ಕೈಗೆ ಸಿಕ್ಕ ನಂತರದಲ್ಲಿ ಅವರ ಪ್ರಕ್ರಿಯೆ ಅಲ್ಲಿ ಆರಂಭ ಆಗುತ್ತೆ ಆ ಪ್ರಕ್ರಿಯೆಗಳು ಈಗ ನಡೀತಾ ಇದೆ
ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕೊನೆ ಹಂತದ ಪ್ರಕ್ರಿಯೆಗಳಿದು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಆಲ್ಮೋಸ್ಟ್ 10 ರಿಂದ 15 ನಿಮಿಷ ಅಂತ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಆ ಮಾಹಿತಿಯನ್ನು ಕೊಟ್ಟರು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜೈಲಿನಿಂದ ಹೊರಗೆ ಬರುವಂತ ಸಾಧ್ಯತೆಗಳಿದೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಿಂದ ಬೈ ರೋಡ್ ಮೂಲಕವಾಗಿ ಬೆಂಗಳೂರಿಗೆ ದರ್ಶನ್ ಬರ್ತಾ ಈ ಮೊದಲು ಅಂದ್ರೆ ಈ ಹಿಂದೆ ಜಾಮೀನಿಗೆ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಜಾಮೀನು ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಭರವಸೆ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ ಬುಕ್ ಆಗಿತ್ತು ದರ್ಶನ್ ಗೆ ಚಾಪರ್ ಮೂಲಕವಾಗಿ ದರ್ಶನ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತ ಮಾಹಿತಿಗಳಿತ್ತು ಆದರೆ ಈ ಬಾರಿ ಬೈ ರೋಡ್ ಮೂಲಕವಾಗಿನೇ ಅಂದ್ರೆ ಕಾರ್ ನಲ್ಲಿ ದರ್ಶನ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಲಿದ್ದ ಎರಡು ಮಾರ್ಗ ಇದೆ ಒಂದು ಅನಂತಪುರ ಮಾರ್ಗವಾಗಿ ಬೆಂಗಳೂರಿಗೆ ಬರಬಹುದು ಅಥವಾ ಚಳ್ಳಕೆರೆ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಬರುವಂತ ಸಾಧ್ಯತೆಗಳಿವೆ ಕೆಲವೇ ಕ್ಷಣಗಳಲ್ಲಿ ಈ ಪ್ರಕ್ರಿಯೆಗಳು ಮುಗಿದ ನಂತರ ದರ್ಶನ್ ಬೆಂಗಳೂರಿಗೆ ಬರಲಿದ್ದಾರೆ ಹೈಕೋರ್ಟ್ನ ಶರತ್ತು ಹಿನ್ನೆಲೆಯಲ್ಲಿ ಬೆಂಗಳೂರನ್ನು ಬಿಟ್ಟು ದರ್ಶನ್ ಎಲ್ಲಿ ಕೂಡ ಹೋಗುವಂತಿಲ್ಲ ಬೆಂಗಳೂರಿನಲ್ಲಿನೇ ಅವರು ಇಚ್ಛೆಪಟ್ಟಂತ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ಯಾವುದಾದರೂ ಆಸ್ಪತ್ರೆ ಆಗಿರಬಹುದು ಅದು ದರ್ಶನ್ ಅವರ ಆಯ್ಕೆ ಆಗಿರುತ್ತೆ ಅವರ ಕುಟುಂಬಸ್ಥರ ಆಯ್ಕೆ ಆಗಿರುತ್ತೆ 6 ವಾರಗಳ ಕಾಲ 45 ದಿನ ಚಿಕಿತ್ಸೆ ಪಡೆದುಕೊಂಡು ದರ್ಶನ್ ಮತ್ತೆ ಕೋರ್ಟ್ ಮುಂದೆ ಹಾಜರಾಗಬೇಕು ಒಂದಿಷ್ಟು ಕಠಿಣ ಷರತ್ತುಗಳನ್ನು ವಿಧಿಸಲಾಗಿದೆ ಕೋರ್ಟ್ ಇಂದ ಆರು ವಾರಗಳ ನಂತರದಲ್ಲಿ ಮುಂದೆ ಏನಾಗುತ್ತೆ ದರ್ಶನ್ ಅವರ ಕಡೆಯಿಂದ ಮತ್ತೆ ಈ ಜಾಮೀನು ಅವಧಿ ಏನಿದೆ ಅದನ್ನು ವಿಸ್ತರಣೆ ಮಾಡಬೇಕು ಅನ್ನುವಂತ ಅರ್ಜಿ ಸಲ್ಲಿಕೆ ಆಗುವಂತ ಸಾಧ್ಯತೆಗಳಿದೆಯಾ ಕೆಲವೇ ಕ್ಷಣಗಳಲ್ಲಿ ಜೈಲಿಂದ ದರ್ಶನ್ ರಿಲೀಸ್ ಆಗ್ತಿದ್ದಾರೆ ದರ್ಶನ್ ಕುಟುಂಬಕ್ಕೆ 50 ಪೊಲೀಸರ ನಿಯೋಜನೆ ದರ್ಶನ್ ಹೊರಡುವ ವಾಹನಕ್ಕೆ ಪೊಲೀಸ್ ಭದ್ರತೆ ಇರುತ್ತೆ ಸಂಪೂರ್ಣ ಭದ್ರತೆಯೊಂದಿಗೆ ದರ್ಶನ್ ಬೆಂಗಳೂರಿಗೆ ಬರಲಿದ್ದ ಕೆಲವೇ ಕ್ಷಣಗಳಲ್ಲಿ ಜೈಲಿನಿಂದ ದರ್ಶನ್ ರಿಲೀಸ್ ಆಗ್ತಾ ಇದ್ದ 50 ಜನ ಪೊಲೀಸರ ನಿಯೋಜನೆ ಮಾಡಲಾಗಿದೆ ದರ್ಶನ್ ಕುಟುಂಬಕ್ಕೆ ದರ್ಶನ್ ಹೊರಡುವಂತಹ ವಾಹನ ಏನಿದೆ ಅದಕ್ಕೆ ಭದ್ರತೆಯನ್ನು ನೀಡಲು ಬಳ್ಳಾರಿ ದಾಟೋವರೆ ಇಬ್ಬರು ಸಿಪಿಐ 4 ಪಿಎಸ್ಐ 50 ಪೊಲೀಸರ ನಿಯೋಜನೆ ಒಂದು ಪೊಲೀಸ್ ವಾಹನ ಮಾತ್ರ ಬೆಂಗಳೂರು ಮುಟ್ಟೋವರೆಗೂ ಕೂಡ ದರ್ಶನ್ ವಾಹನದ ಜೊತೆಗೇ ಇರುತ್ತೆ ಇಬ್ಬರು ಸಿಪಿಐ 4 ಪಿಎಸ್ಐ 50 ಜನ ಪೊಲೀಸರು ಭದ್ರತೆ ನೀಡ್ತಾ ಬಳ್ಳಾರಿ ಗಡಿ ದಾಟೋವರೆ ಅನಂತರದಲ್ಲಿ ಒಂದು ವಾಹನ ಪೊಲೀಸ್ ಭದ್ರತಾ ವಾಹನ ಏನಿರುತ್ತೆ ಅದು ಬೆಂಗಳೂರಿನವರೆಗೂ ಕೂಡ ದರ್ಶನ್ ಜೊತೆಗಿರುತ್ತೆ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ಜೈಲಿಂದ ದರ್ಶನ್ ರಿಲೀಸ್ ಆಗ್ತಾ ಇದ್ದಾರೆ ದರ್ಶನ್ ಹೊರಗೆ ಬಂದ ನಂತರದಲ್ಲಿ ಅವರು ಬೈ ರೋಡ್ ಮೂಲಕವಾಗಿ ಅಂದ್ರೆ ಕಾರ್ನಲ್ಲಿ ಬೆಂಗಳೂರಿಗೆ ಬರಲಿದ್ದಾರೆ ಈ ಹಿನ್ನೆಲೆಯಲ್ಲಿ ದರ್ಶನ್ ಕುಟುಂಬಕ್ಕೆ 50 ಜನ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ದರ್ಶನ್ ಹೊರಡುವ ವಾಹನಕ್ಕೆ ಪೊಲೀಸ್ ಭದ್ರತೆ ಇರುತ್ತೆ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ದರ್ಶನ್ ವಾಹನ ಬಳ್ಳಾರಿ ದಾಟುತ್ತೆ ಬಳ್ಳಾರಿ ದಾಟೋವರೆಗೂ ಈ 50 ಜನ ಪೊಲೀಸ್ ಸಿಬ್ಬಂದಿಗಳು ಭದ್ರತೆಯನ್ನು ನೀಡುತ್ತಾರೆ ಇದರಲ್ಲಿ ಇಬ್ಬರು ಸಿಪಿಐ ಇರ್ತಾರೆ 4 ಜನ ಪಿಎಸ್ಐ ಇದರ ಜೊತೆಗೆ 50 ಜನ ಪೊಲೀಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್